ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಸ್ನೇಹಿತರೆ ಸೊ ಈಗ ಶುರುವಾಗಿರುವಂಥ ಚರ್ಚೆ ಈ ಬಾರಿ ದೊಡ್ಡ ಮನೆಗೆ ಯಾರ್ಯಾರು ಕಾಲಿಡ್ತಾರೆ ನಟಿ ಆಗಿರ್ಬೋದು ನಟ ಆಗಿರ್ಬೋದು ರಾಜಕಾರಣಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದ ಸ್ಟಾರ್ಸ್ ಆಗಿರ್ಬೋದು ಯಾರ್ಯಾರು ಬರ್ತಾರೆ ಅನ್ನುವಂಥ ಚರ್ಚೆ ದಿನೇ ದಿನೇ ಆಗ್ತಾನೆ ಇದೆ ಆದರೆ ಸ್ನೇಹಿತರೆ ಈಗ ಸಿಕ್ಕಿರುವಂಥ ಮಾಹಿತಿ ಈ ಬಾರಿ ದೊಡ್ಡ ಮನೆಗೆ ಕಾಲಿಡ್ತಾರೆ ಕೆ ಜಿ ಎಫ್ ನಟಿ ಅನ್ನುವಂಥ ವಿಚಾರ ಹಾಗಾದರೆ ಆ ನಟಿ ಯಾರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ಗೆ ತಯಾರಿ ಶುರುವಾಗಿದೆ ಬಿಗ್ ಬಾಸ್ ತಂಡದಿಂದ ವೀಕ್ಷಕರಿಗೆ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಕೆಲ ಸ್ಪರ್ಧಿಗಳ ಲಿಸ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಸೊ ಕಿಚ್ಚ ಸುದೀಪ್ ಹೋಸ್ಟ್ ಮಾಡುವ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋ ಬಿಗ್ ಬಾಸ್ ನೋಡೋದಕ್ಕೆ ಟಿ ವಿ ವೀಕ್ಷಕರು ಕಾದು ಕುಳಿತಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಬಿಗ್ ಬಾಸ್ ಶುರುವಾಗುತ್ತೆ ಅಂತಂದ್ರೆ ಕೆಲವೊಂದು ಧಾರಾವಾಹಿ ಅಂತ್ಯವಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಸೊ ಕಿಚ್ಚ ಸುದೀಪ್ ಖಡಕ್ ನಿರೂಪಣೆ ನೋಡೋದಕ್ಕೆ ಕಾಯ್ತಿದ್ದವರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಟೆನ್ ರ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಹತ್ತರಂದು ಬಿಗ್ ಬಾಸ್ ಸೀಸನ್ ಟೆನ್ ರ ಪ್ರೊಮೋ ಶೂಟ್ ನಡೆಯಲಿದೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಸೀಸನ್ ಹತ್ತು ಈ ಬಾರಿ ಹಲವು ವಿಶೇಷತೆಗಳಿಂದ ಕೂಡಿರಲಿದೆ ಪ್ರೊಮೋ ಶೂಟ್ ಬಳಿಕ ಕಲರ್ ಕನ್ನಡ ವಾಹಿನಿ ತಂಡ ಸೆಪ್ಟೆಂಬರ್ ಹದಿನೈದಕ್ಕೆ ಸುದ್ದಿಗೋಷ್ಠಿ ನಡೆಸಿ ಸೀಸನ್ ಟೆನ್ ಯಾವಾಗ ಆರಂಭವಾಗುತ್ತೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ ಸೊ ಕೆ ಜಿ ಎಫ್ ಖ್ಯಾತಿಯ ರೂಪಾ ರಾಯಪ್ಪ ಸೀಸನ್ ಹತ್ತರಲ್ಲಿ ಕಾಣಿಸೋದು ಪಕ್ಕಾ ಅನ್ನುವಂಥ ಮಾಹಿತಿ ಈಗ ಹೊರಬಿದ್ದಿದೆ ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ ಕೆ ಜಿ ಎಫ್ ನಟಿ ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ಗೆ ಕಾಲಿಡ್ತಾರೆ ಅಂತ ಅದು ಮತ್ಯಾರು ಮತ್ಯಾರು ಅಲ್ಲ ರೂಪಾ ರಾಯಪ್ಪ ಸ್ನೇಹಿತರೆ ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರಾಜಕಾರಣಿಯೊಬ್ಬರು ಕೂಡ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಸೊ ಖ್ಯಾತ ರಾಜಕಾರಣಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ಮಾಡುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಅದ್ಯಾರು ಅನ್ನುವಂಥ ವಿಚಾರ ಮಾತ್ರ ರಿವೀಲ್ ಆಗಿಲ್ಲ ಇನ್ನು ನಾಕಿನಿ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದ ಸೀರಿಯಲ್ ನಟಿ ನಮ್ರತಾ ಗೌಡ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಜನಪ್ರಿಯತೆ ಪಡೆದ ಭೂಮಿ ಬಸವರಾಜ್ ಹೆಸರು ಬಿಗ್ ಬಾಸ್ ರೇಸ್ನಲ್ಲಿದೆ ಸ್ನೇಹಿತರೆ ಸೊ ನಮೃತ ಬರೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಿದೆ ಯಾಕಂದರೆ ನಾವು ನಾರ್ಮಲ್ ಆಗಿ ನೋಡೋದಾದರೆ ಆಕೆ ಈಗ ಯಾವುದೇ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾ ಇಲ್ಲ ನಾಗಿನಿ ಟು ಆಲ್ರೆಡಿ ಎಂಡ್ ಆಗಿದೆ ಸೊ ಯಾವುದೇ ಧಾರಾವಾಹಿ ಎಂಡ್ ಆದ್ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಆ ಒಂದು ಧಾರಾವಾಹಿಯಿಂದ ನಟನೋ ನಟಿಯೋ ಬರುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಹಿಂದೆ ಕೂಡ ಕಮಲಿ ಧಾರಾವಾಹಿ ನೀವು ನೋಡಿರ್ಬೋದು ಅಮೂಲ್ಯ ಬಂದಿದ್ರು ಸೊ ಆ ಒಂದು ಕಾರಣಕ್ಕೋಸ್ಕರ ನೋಡೋದಾದರೆ ಸೀರಿಯಲ್ ಎಂಡ್ ಆದ್ಮೇಲೆ ಆ ಸೀರಿಯಲ್ನಿಂದ ಯಾವುದಾದ್ರೂ ಒಂದು ಕಲಾವಿದರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಹಾಗಾಗಿ ನಾಕಿನಿ ಟು ಎಂಡ್ ಆಗಿರೋದ್ರಿಂದ ನಟಿ ನಮ್ರತ ಬರಬಹುದು ಅನ್ನುವಂಥ ಒಂದು ಟಾಕ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸೊ ಅಫ್ಕೋರ್ಸ್ ರೀಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸೊ ಯಾರು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಾರೋ ಅವ್ರು ಬರ್ತಾರೆ ಸೊ ಸಾಕಷ್ಟು ಫಾಲೋವರ್ಸನ್ನು ಹೊಂದಿರುವಂತಹ ಭೂಮಿಕಾ ಬಸವರಾಜ್ ಅವರು ಬರುವಂಥ ಚಾನ್ಸಸ್ ಹೆಚ್ಚಿದೆ ಇನ್ನು ಟಿ ವಿ ನ್ಯೂಸ್ ಆಂಕರ್ ಅಂತ ಬಂದಾಗ ಸೊ ದಿವ್ಯಾ ವಸಂತ ಬರುವಂಥ ಚಾನ್ಸಸ್ ಕೂಡ ಹೆಚ್ಚಿದೆ ಆದರೆ ಎಲ್ಲೂ ಕೂಡ ಪಕ್ಕಾ ಅನ್ನುವಂಥ ಮಾಹಿತಿ ಇಲ್ಲ ಆದರೆ ಬರಬಹುದು ಅನ್ನುವಂಥ ಊಹೆ ಸ್ನೇಹಿತರೆ ಸೊ ಹಾಗಾಗಿ ಈ ಬಾರಿ ಬಿಗ್ ಬಾಸ್ ಟೆನ್ ಸೆಪ್ಟೆಂಬರ್ ಹದಿನೈದಕ್ಕೆ ಸುದ್ದಿಗೋಷ್ಠಿ ನಡೆಸಿ ಸೀಸನ್ ಟೆನ್ ಯಾವಾಗ ಆರಂಭವಾಗುತ್ತೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಸೊ ಪ್ರೋಮೋ ಅಂತ ಬಂದಾಗ ಸೆಪ್ಟೆಂಬರ್ ಹತ್ತಕ್ಕೆ ಬಿಡುಗಡೆ ಆಗುತ್ತೆ ಅನ್ನುವಂಥ ವಿಚಾರ ಸ್ನೇಹಿತರೆ ಸೊ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ಗೆ ಯಾರೆಲ್ಲ ಬರಬಹುದು ಯಾರೆಲ್ಲ ಬರಬೇಕು ಸೊ ಯಾರನ್ನು ನೀವು ನಿರೀಕ್ಷಿಸ್ತಾ ಇದ್ದೀರಾ ಅವೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ನೀವು ತಿಳಿಸ್ಬೋದು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ